ಅದ್ವೈತಕ್ಕೆ ಎಲ್ಲರೂ ನೇರವಾಗಿ ಬರುವಷ್ಟು ಸಾಮರ್ಥ್ಯ ಇಲ್ಲ. ದ್ವೈತದ ಮೂಲಕನೇ ಬರಬೇಕು. ದ್ವೈತ ಆಗಲಿ, ವಿಶಿಷ್ಟ ಅದ್ವೈತ ಆಗಲಿ, ಯಾವುದಾದ್ರೂ ಒಂದು ಆ ಒಂದು ಭಾವನೆ ಅನ್ನೋದು ಅಥವಾ ಕಲ್ಪನೆ ಅನ್ನೋದು ಇಟ್ಕೊಳ್ದಿದ್ರೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಎಲ್ಲರೂ ದೇವಸ್ಥಾನ ಪೂಜೆ ಅದು ಇದು ಮಾಡಿಕೊಂಡು ವಿಗ್ರಹಗಳನ್ನೆಲ್ಲ ಮಾಡ್ತೀವಿ. ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿದ್ಯತೆ ಅಂತ, ಜ್ಞಾನಕ್ಕೆ ಸದೃಶವಾದದ್ದು ಪವಿತ್ರವಾದ ಇಲ್ಲ ಅಂತ. ಅಂದ್ರೆ ಜ್ಞಾನ ಪಡ್ಕೋಬೇಕು. ಜ್ಞಾನ ಪಡ್ಕೊಳ್ಬೇಕಾದ್ರೆ ಇದನ್ನೆಲ್ಲ ಓದ್ಲೇಬೇಕು. ನೇರವಾಗಿ ಶಾಂತಿಯನ್ನ ಪಡ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡ್ಬೇಕಾದ್ರೆ ಅದಕ್ಕೆ ನೆನ್ನೆ ದಿವಸ ನಾನು ತಿರುಪ ಪೂರೈಸೋದು ಓದ ದೇವಿ ಮದ್ವೆ ಆಯ್ತು, ಸ್ವೀಟ್ ತಿಂದು ಅಲ್ಲಿ ಸಾಧನ ಭಕ್ತಿ, ಆಮೇಲೆ ಸಹಜ ಭಕ್ತಿ ಅಂತ ಮೂರು ಭಕ್ತಿಗಳನ್ನ ಹೇಳಿದ್ರು. ಆ ಭಕ್ತಿಗಳಲ್ಲಿ ಹೇಳಿದಾಗ ಈ ಸಹಜ ಭಕ್ತಿ ಇರೋದು, ಭಕ್ತಿ ಭಕ್ತಿ ಯಾಕೆ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಅಂದ್ರೆ ಹೇಳಿದಾಗ ಶಾಂತಿ ಪಡೆಯೋದಕ್ಕೆ. ಆ ಶಾಂತಿ ಪಡೆಯೋದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ರೆ ಶಾಂತಿ ಬರೋದಕ್ಕೆ ಆಗಲ್ಲ. ಕೆಲವರು ಇರ್ತಾರೆ ಹಾಗೆ, ಆದರೆ ನಮ್ಮಂಥವ್ರಿಗೆ ಆಗೋದಿಲ್ಲ. ಏನೋ ಒಂದು ಮಾರ್ಗ ಬೇಕು, ಒಂದು ದಾರಿ ಬೇಕು ನಮಗೆ. ಅದಕ್ಕೆ ಒಬ್ಬರು ಹಾಡ್ತೀವಿ, ಒಬ್ಬರು ಸ್ತೋತ್ರ ಹೇಳ್ತೀವಿ, ಭಜನೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಈ ಥರ ಸಂಘಗಳು ಸೇರಿಕೊಳ್ತೀವಿ. ಇದರ ಮೂಲಕ ನಾವು ಶಾಂತಿಯನ್ನು ಪಡಿತೀವಿ. ಹಾಗೆ ಶಾಂತಿಯನ್ನು ಪಡೆಯುವುದು ಸರಿನೋ ತಪ್ಪೋ ಆಗಲ್ಲ. ಯಾಕೆಂದ್ರೆ ಸಹಜ ಭಕ್ತಿ ಕೆಲವರಿಗೆ ಇದ್ದಾಗೆ ಸಹಜ ಶಾಂತಿ ಕೆಲವರಿಗೆ ಇರುತ್ತೆ. ನಾವು ಸಹಜ ಶಾಂತಿಗೆ ಸೇರಿದವರಲ್ಲ. ನೋಡಿ ಇಲ್ಲಿ ಏನಂದ್ರೆ ಪ್ರಶ್ನೆ ಏನಂದ್ರೆ ಅದ್ವೈತ ಅನ್ನೋದು ಸುಲಭ ಅಲ್ಲ ಅನ್ನೋದು ಒಂದು ಪ್ರಶ್ನೆ. ಪ್ರಶ್ನೆ ಯಾವುದು ಸುಲಭ ಅಲ್ಲ ಅದ್ವೈತ ಮಾತಲ್ಲ, ಅಡುಗೆ ಮಾಡೋ ಸುಲಭನಾ? ಖಂಡಿತ ಇಲ್ಲ. ಮೋಸ್ಟ್ ಡಿಫಿಕಲ್ಟ್ ಜಾಬ್ ಅದ್ವೈತ ಬಗ್ಗೆ ಬಿಡ್ಬಿಡಿ. ಒಂದು ಅಡುಗೆ ಮಾಡೋದು ಸುಲಭ ಅಲ್ಲ, ಒಂದು ಸೈಕಲ್ ಬಿಡೋದು ಸುಲಭನೋ? ಯಾವುದು ಸುಲಭ ಅಲ್ಲ. ಅದು ಎಲ್ಲವೂ ಜೀವನದಲ್ಲಿ ಎಲ್ಲವೂ ಕಷ್ಟನೇ ಗೊತ್ತಾಗೋರಿಗೆ. ಆಯ್ತಾ, ಪ್ರತಿಯೊಂದನ್ನು ಒಬ್ಬರ ಮೂಲಕ ತಿಳ್ಕೊಂಡಾಗ ಗೊತ್ತಾಗತ್ತೆ. ಈಗ ಅಡುಗೆ ಮಾಡೋದನ್ನ ನೀವಾಗಿ ಕಲ್ತರಾ? ನಿಮ್ಮ ತಾಯಿ ಗುರು ಆಗಿ ನಿಮ್ಗೆ ಅಡುಗೆ ಹೇಳ್ಕೊಟ್ರು. ಆಯ್ತಾ, ನೀವು ಸೈಕಲ್ ಬಿಡೋದನ್ನ ಕಲ್ತರಾ? ನಿಮ್ಗೆ ಯಾರೋ ಒಬ್ಬರು ಸೈಕಲ್ ಹಿಡಿಯೋದನ್ನು ಹೇಳಿ ಕಲ್ಸ್ಕೊಟ್ರು. ಜೀವನದಲ್ಲಿ ಪ್ರತಿಯೊಂದನ್ನು ಒಬ್ಬ ಗೊತ್ತಿದ್ದವರ ಮೂಲಕ ಕಲಿತಾಗ ಕಷ್ಟ ಇದ್ದದ್ದು ಸುಲಭ ಆಗ್ತದೆ. ಆಯ್ತಾ, ಸೊ ಹಾಗಾಗಿಬಿಟ್ಟು ಅದ್ವೈತ ತತ್ವ ಆಗಲಿ ಜೀವನದಲ್ಲಿ ಯಾವುದೇ ವಿಷಯ ಆಗಲಿ ತಿಳಿದುಕೊಂಡವರಿಂದ ತಿಳಿದುಕೊಂಡಾಗ ಸುಲಭ ಆಗ್ತದೆ. ಫಸ್ಟ್ ಪ್ರಾಬ್ಲಮ್ ಏನಂದರೆ ಅಡುಗೆ ಮಾಡಲಿಕ್ಕೆ ಯಾರಾದ್ರು ಕಲ್ಸ್ಕೊಟ್ರೆ ಸಿಗ್ತಾರೆ, ಸೈಕಲ್ ಬಿಡಲಿಕ್ಕೆ ಯಾರೋ ಕಲ್ತಾರೆ, ಆದರೆ ಅದ್ವೈತ ತತ್ವವನ್ನು ಸುಲಭವಾಗಿ ಸರಳವಾಗಿ ಹೇಳೋರು ಸಿಗ್ತಾರಾ? ಪ್ರಶ್ನೆ. ಅದು ಕಷ್ಟ. ಗೊತ್ತಾಯ್ತಾ, ಸರಿಯಾದ ಗುರುಗಳು ಸಿಗೋದು ಬಹಳ ಕಷ್ಟ, ಅದು ಅಪರೂಪ. ಸೊ ಅದಕ್ಕೋಸ್ಕರ ಕಷ್ಟ ಅಂತ ಹೇಳಿದ್ರೆ ಏನಾ, ಆ ವಿಷಯ ಕಷ್ಟ ಅಂತ ಹೇಳಿಲ್ಲ ನಮಗೆ ಯಾವುದೇ. ಅದು ನಿಜವಾಗಿ ನಿಜವಾಗಿ ವೇದಾಂತ ಜ್ಞಾನ ಗುರುವಿನ ಮುಖಾಂತರ ಬರಬೇಕು, ಬಂದಾಗ ಅದು ಸುಲಭ ಆಗ್ತದೆ. ಆದರೆ ಎಂಥ ಗುರುಗಳಿರಬೇಕು, ಅವರು ಜ್ಞಾನಿಯಾಗಿರಬೇಕು. ಅವ್ರಿಗೆ ಜ್ಞಾನ ಇಲ್ಲದೆ ನಿಮ್ಗೆ ಅದ್ವೈತ ತತ್ವ ಹೇಳೋಕ್ಕಾಗಲ್ಲ ಅವ್ರ ಕೈಲಿ. ಅವರಿಗೆ ಜ್ಞಾನ ಇರಬೇಕು, ಕಡೆಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಶಕ್ತಿ ಬರಬೇಕು, ನಿಮ್ಗೆ ಅರ್ಥ ಆಗುವಾಗಿ ಹೇಳೋ ಬರಬೇಕು. ಅಂಥ ಗುರುಗಳು ಸಿಗೋದು ಭಾಳ ಕಷ್ಟ. ಅದಕ್ಕೋಸ್ಕರ ಅದ್ವೈತ ಕಷ್ಟ ಅಂತ ಹೇಳಿದ್ರೆ ಅದ್ವೈತ ಕಷ್ಟ ಅಲ್ಲ, ಅದ್ವೈತ ಅದನ್ನು ತಿಳ್ಕೊಳ್ಳಿಕ್ಕೆ ಸರಿಯಾದ ಗುರುಗಳು ಸಿಗೋದು ಕಷ್ಟ, ಮತ್ತು ಅವ್ರ ಮೂಲಕ ತಿಳಿದು ಕಷ್ಟ ಅಂತ ಹೇಳಿದರು. ಇದು ಫಸ್ಟ್ ಪ್ರಶ್ನೆಗೆ ಉತ್ತರ. ಸೆಕೆಂಡು, ನಮಗೆ ಬೇರೆ ಬೇರೆ ಸತ್ಸಂಗದಿಂದ ಶಾಂತಿ ಸಿಗುತ್ತೆ. ಎಲ್ಲರ ಒಟ್ಟಿಗೆ ಸೇರಿ ಭಜನೆ ಮಾಡಿದಾಗ ಶಾಂತಿ ಸಿಗುತ್ತೆ, ಭಕ್ತಿ ಮೂಡ್ತದೆ, ಆಮೇಲೆ ಸಹಜ. ನಾವು ಎಲ್ಲ ಭಜನೆ ಆಗಲಿ ಭಕ್ತಿ ಆಗಲಿ ಅಥವಾ ದೇವರ ಪೂಜೆ ಆಗಲಿ ನಾವು ಶಾಂತಿಗೋಸ್ಕರನೇ ಮಾಡೋದು. ಶಾಂತಿಗೋಸ್ಕರ ಬೇರೆ ವಿಷಯನೇ ಮಾಡ್ತೇವೆ. ಮದುವೆ ಆಗೋದು ಶಾಂತಿಗೋಸ್ಕರ, ಅವ್ರ ಕೆಲಸ ಹುಡ್ಕೋದು ಶಾಂತಿಗೋಸ್ಕರ, ಪಾಪ ಎಂ ಬಿ ಎ ಒದ್ದಾಡ್ಕೊಂಡು MBA ಮಾಡ್ತಾರೆ ಅದಕ್ಕೋಸ್ಕರ ಶಾಂತಿಗೋಸ್ಕರ. ಸೊ ನಾವು ಶಾಂತಿಗೋಸ್ಕರ ಬಹಳ ಪ್ರಯತ್ನ ಮಾಡ್ತೇವೆ. ಅದರಲ್ಲಿ ದೇವರ ಚಿಂತನೆ ಮಾಡೋದು, ಉಪನಿಷತ್ಗಳು ಓದೋದು, ಭಗವದ್ಗೀತೆ ಓದೋದು, ಅವೆಲ್ಲ ಶಾಂತಿಗೋಸ್ಕರನೇ ಖಂಡಿತ ಒಳ್ಳೆಯದು, ಅದ್ರಲ್ಲಿ ತಪ್ಪಿಲ್ಲ. ಆದರೆ ಇವೆಲ್ಲ ಶಾಂತಿಗೋಸ್ಕರ. ಆದರೆ ಶಾಂತಿ ಸಿಗೋದು ಆತ್ಮಜ್ಞಾನ ಪ್ರಾಪ್ತಿ ಆದಾಗ. ಆ ಆತ್ಮಜ್ಞಾನ ಪ್ರಾಪ್ತಿ ಆಗಿದ್ರೆ ಆತ್ಮಜ್ಞಾನಿ ಅದು ಗುರುಗಳು ಸಿಗಬೇಕು, ಅವರು ನಿಮಗೆ ಅದನ್ನು ನಿಮಗೆ ಅರ್ಥ ಆಗುವ ಹಾಗೆ ನಿಮ್ಮ ಮನಸ್ಸಿಗೆ ದಾಟುವ ಹಾಗೆ ಹೇಳ್ಕೊಳ್ಬೇಕು. ಅದು ಕಷ್ಟ. ಆಯ್ತಾ, ನೀವು ಮಾಡ್ತಿರೋದು ಕಷ್ಟ ನಮ್ಗೆ ಹೇಳ್ಕೊಡೋದು.
ಅಲ್ಲ ಅಂದ್ರೆ ಅಲ್ಲ ಗುರು ಅಂತ ಗುರು ಸಿಗೋದು ಕಷ್ಟ ಅಂದ್ರೆ ಅದಕ್ಕೆ ಕಷ್ಟ ಅಂತ ಹೇಳಿ ಅದ್ವೈತ ಕಷ್ಟ ಅಲ್ಲ ಆ ಅದ್ವೈತ ಜ್ಞಾನ ಅದ್ವೈತ ಸಿದ್ಧಿ ಆದವರು ನಮಗೆ ಗುರುಗಳಾಗಿ ಸಿಗಬೇಕು ಪ್ರಾಪ್ತಿ ಆಗಬೇಕು ಅದು ಕಷ್ಟ ಅದು ಬಹಳ ಕಷ್ಟ ರೇರ್ ಈಗ ಅದ್ವೈತ ಅಂದ ಇವಾಗ ಶಾಂತಿ ಪಡೆಯೋಕ್ಕೋಸ್ಕರ ಅಂತ ಇದು ಎಂಡ್ ಹೌದು ವೇದಾಂತ ಅಂತ ಅಂತ ಇವ ಇದನ್ನೆಲ್ಲ ತಿಳ್ಕೊಂಡ್ರೆ ಈ ಉಪನಿಷತ್ತುಗಳನ್ನೆಲ್ಲ ಓದಿ ಅದನ್ನ ಅರ್ಥ ಮಾಡಿಕೊಂಡು ಮನನ ಮಾಡಿಕೊಂಡು ಅದರಲ್ಲೇ ಚಿಂತನೆಯನ್ನು ಇಟ್ಕೊಂಡು ಕೊನೆಯಲ್ಲಿ ಇದನ್ನು ಕೇಳಿದಾಗ ಬೇಗ ಅನುಭವ ಆಗಿ ಶಾಂತಿ ಪಡೆಯುವಷ್ಟು ಸುಲಭವಾಗಿ ಅದರ ಮೂಲಕ ಬರದೆ ಹೋದಾಗ ಆಗೋದಿಲ್ವೇನೋ ಅಲ್ಲ ಆಗುತ್ತೆ ಅದೇ 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 ಇವೆಲ್ಲ ಏನಂದ್ರೆ ಪ್ರಿಪರೇಷನ್ ಇವೆಲ್ಲ ಪ್ರಿಪರೇಷನ್ ಈಗ ಒಬ್ಬ ತಪ್ಪಲ್ಲ ಬೇಕೇ ಬೇಕು ತಪ್ಪಲ್ಲ ಅಂತ ಹೇಳ್ತಾ ಇಲ್ಲ ಬೇಕೇ ಬೇಕು ಈಗ ಒಂದೇ ಸಲ ನಿಮ್ಗೆ ಶಾಂತಿಗೆ ಹೋಗ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಆ ಶಾಂತಿ ಯಾತಕ್ಕೆ ಸಾರಿ ಯಾತಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂದ್ರೆ ನಾವು ಪ್ರತಿದಿನ ಕೂತ್ಕೊಂಡು ಒಂದೊಂದು ವಾರಕ್ಕೆ ಯಾವ್ಯಾವ ದೇವರಿದಾರೋ ಎಲ್ರಿಗೂ ಹೇಳ್ತಾ ಇರ್ತೀವಿ ಆ ಒಂದು ಉಚ್ಚಾರಣೆ ಶಬ್ದ ಬ್ರಹ್ಮ ನಾದ ಬ್ರಹ್ಮ ಅಂತ ಎಲ್ಲದರಲ್ಲೂ ನಾವು ಬ್ರಹ್ಮನನ್ನ ಅನುಭವಿಸ್ತೀವಿ ಅವಾಗ ನಮಗೇನಾಗುತ್ತೆ ಇಲ್ಲ ಇಲ್ಲ ಅವೆಲ್ಲ ಇದ್ದಕ್ಕೆ ನಿಮ್ಗೆ ಇಲ್ಲಿ ಬರ್ಲಿಕ್ಕೆ ಈ ಕ್ಲಾಸಿಗೆ ಬರ್ಲಿಕ್ಕೆ ಅನುಕೂಲ ಆಯ್ತು ಈ ಕ್ಲಾಸ್ ನಾನು ಏನ್ ಹೇಳ್ತಾ ಇದ್ದೇನೆ ಅದನ್ನ ನಿಮ್ಗೆ ಕೇಳಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಿಪೇರೇಟ್ ಆಯ್ತು ಅವೆಲ್ಲ ಪ್ರಿಪರೇಷನ್ ಬೇಕೇ ಬೇಕು ಆ ತುಂಬಾ ಮೆಚುರಿಟಿ ಬೇಕಕ್ಕೆ ಈಗ ಅದ್ವೈತ ಜ್ಞಾನ ಒಬ್ಬ ಅದ್ವೈತ ಜ್ಞಾನ ಪಡಿಬೇಕಾದ್ರೆ ಆ ಒಂದು ಯೋಗ್ಯತೆ ಬರ್ಬೇಕಲ್ಲ ಈಗ ಒಂದು ಕಾಲೇಜಿಗೆ ಸೇರಬೇಕಾದ್ರೆ ಹೈಸ್ಕೂಲ್ ಆಗಿರಬೇಕು ಅದರ ಒಂದು ಮಾರ್ಕ್ಸ್ ಸಿಕ್ಕಿರಬೇಕು ಆ ರೀತಿ ಈ ನೀವು ಏನೇನು ಮಾಡ್ತೀರಾ ಅವೆಲ್ಲ ನಿಮಗೆ ಪ್ರಿಪರೇಷನ್ಸ್ ಆ ಪ್ರಿಪರೇಷನ್ ಬಂದಾಗ ಸರಿಯಾದ ಗುರುಗಳು ಸಿಕ್ಕಿದರೆ ಸರಿಯಾದ ಜ್ಞಾನ ಬರಲಿಕ್ಕೆ ಅವಕಾಶ ಆಗುತ್ತೆ ಸೊ ಹಾಗಾಗ್ಬಿಟ್ಟು ಇವೆಲ್ಲವೂ ಬೇಕು ಕಡೆಗೆ ಜ್ಞಾನ ಬಂದಮೇಲೆ ಬೇಕು ಜ್ಞಾನ ಬಂದಮೇಲೆ ಇದನ್ನೆಲ್ಲ ಸ್ಟಾಪ್ ಮಾಡೋದಲ್ಲ ಜ್ಞಾನ ಬಂದಮೇಲೆ ಮಾಡಬೇಕು ಆದರೆ ಏನಾಗುತ್ತೆ ನಿಮ್ಮಲ್ಲಿ ಜಾಸ್ತಿ ಆನಂದ ಜಾಸ್ತಿ ಮೂಡ್ತಾ ಹೋಗುತ್ತೆ ಅಷ್ಟೇ ಆನಂದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಷ್ಟೇ ಸೊ ಈಗೆಲ್ಲ ಈ ಉಪನಿಷತ್ತುಗಳು ಭಗವದ್ಗೀತೆ ಕಡೆಗೆ ನಿಮ್ಮ ತಿರುಪಾವಿ ಅವೆಲ್ಲ ಏನಾಗುತ್ತೆ ನಿಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಿ ಜ್ಞಾನಕ್ಕೆ ತಯಾರು ಮಾಡ್ತವೆ ಕಡೆಗೆ ನಿಮಗೆ ಅಲ್ಲಿ ಒಂದೇ ನಿಮ್ಗೆ ಒಂದೇ ಹೇಳಿದ್ರೆ ಇವೆಲ್ಲ ಬೇಕು ಇವೆಲ್ಲ ಯಾರು ಮನುಷ್ಯನ ಪಕ್ವ ಮಾಡಲಿಕ್ಕೆ ಮನುಷ್ಯನ ಪಕ್ವ ಮಾಡಲಿಕ್ಕೆ ಭಗವದ್ಗೀತೆ ಉಪನಿಷತ್ತು ಮಂತ್ರ ಎಲ್ಲ ಬೇಕು ಕಡೆಗೆ ಮದುವೆನೂ ಆಗಬೇಕು ಸಂಸಾರ ಆಗಬೇಕು ಎಲ್ಲ ಹಿಡ್ಕೊಂಡು ಬೇಯಿಸಬೇಕು ಜೀವನದಲ್ಲಿ ಹೇಗಿರಬೇಕು ಅಂತ ಆಯಿತಾ ಹಾಂ ಕಷ್ಟ ಸುಖಗಳನ್ನ ಅನುಭವಿಸ್ಬೇಕು ಆಮೇಲೆ ಶಾಂತಿಯ ವ್ಯಾಲ್ಯೂ ಗೊತ್ತಾಗುತ್ತೆ ಏನದು ವ್ಯಾಲ್ಯೂ ಗೊತ್ತಿಲ್ಲದವ್ರಿಗೆ ಏನು ಮಾಡೋಕ್ಕಾಗತ್ತೆ ಅದೆಲ್ಲ ಆದಮೇಲೆ ಪಕ್ವ ಆದಮೇಲೆ ಜೀವನದಲ್ಲಿ ಆಯಿತಾ ಆ ಆ ಪಕ್ವತೆಯಲ್ಲಿ ಭಗವದ್ಗೀತೆ ಉಪನಿಷತ್ತು ನಿಮ್ಮ ಭಜನೆಗಳು ಪ್ರೇಯರು ಎಲ್ಲ ಮಾಡ್ತಾ ಮಾಡ್ತಾ ಸತ್ಸಂಗದಲ್ಲಿ ಶಾಂತಿಯ ಅನುಭವ ಅಲಿಸಲಾಗುತ್ತೆ ಕಡೆಗೆ ಪ್ರಶ್ನೆ ಬರ್ತದೆ ಪೂರ್ತಿ ಶಾಂತಿಯಾಗಿ ಬರುತ್ತೆ ಅಂತ ಪೂರ್ತಿ ಶಾಂತಿ ಬರಬೇಕಾದ್ರೆ ಜ್ಞಾನ ಬರಬೇಕು ನೈಜ್ಞಾನೇನ ಸದೃಶ್ಯಂ ಪವಿತ್ರಮಿದೆ ಸೊ ಜ್ಞಾನ ಬರಬೇಕಾದ್ರೆ ಸರಿಯಾದ ಗುರುಗಳು ಸಿಗಬೇಕು ಅದು ಕಷ್ಟನೇ ಓಕೆ ಅದೆಲ್ಲ ಸಿಕ್ಕಿದಾಗ ಹಾ ಆತ್ಮಜ್ಞಾನ ಅಂತ ಅರಿವು ಬಂದಾಗ ಶಾಂತಿ ಮೂಡುತ್ತದೆ ಶಾಂತಿ ಮೂಡಿದ್ಮೇಲೂ ಅದೇ ಸಂಸಾರ ಅದೇ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ ಅದೇ ಭಜನೆ ಅದೆಲ್ಲ ಇರ್ತದೆ ಆದರೆ ಶಾಂತಿ ಬೇಕು ಶಾಂತಿ ಬೇಕು ಅಂತ ದಾಹ ಹೋಗ್ತದೆ ಇವಾಗ ನಾವು ಅಮ್ಮನ ಹತ್ರ ಬಂದು ಎಷ್ಟೊಂದು ತಿಳ್ಕೊಂಡು ಅಂತ ಶಾಂತಿ ಎಲ್ಲ ಪಡ್ಕೊಂಡ್ವಿ ಎಷ್ಟು ಕೋಪ ಅಮ್ಮಂಗ್ ಶಾಂತಿ ಬಂತ ಅದಕ್ಕೆ ಅಮ್ಮ ಶಾಂತಿ ಆಗಿರೋದ್ರಿಂದ ಬಿಹೇವಿಯರ್ ಬಿಹೇವಿಯರ್ ಆಫ್ ದ ಅನಿಮಲ್ಸ್ ಅಂತ ಮಾಡ್ತಾ ಇದ್ವಿ ಅವಾಗ ಯಾವ್ದಾದ್ರು ಒಂದು ಪ್ರಾಣಿನ ಟೈಗರ್ ಒಂದು ಅದು ಕ್ರೂರ ಪ್ರಾಣಿ ಆ ಖಂಡಿತ ಅಲ್ಲ ಅದಕ್ಕೆಲ್ಲ ಸರಿಯಾಗಿ ಸಿಕ್ಬಿಟ್ಟಿದ್ರೆ ಅದು ತುಂಬಾ ಸಾಧು ಪ್ರಾಣಿ ಪ್ರಾಕ್ಟೀಸಿಂಗ್ ಇರ್ಬೇಕಲ್ವಾ ಹೇಳ್ತೇನೆಪ್ಪ ಪ್ರಾಕ್ಟೀಸ್ ಹೇಳ್ಕೊಡ್ತೇನೆ ಪ್ರಾಕ್ಟೀಸ್ ಹೇಳ್ಕೊಡ್ತೇನೆ ಆ್ಯಂಡ್ ಆಲ್ಸೋ ದಿ ಸೆಲ್ಫ್ ಎನ್ಕ್ವೈರಿ ಇದಕ್ಕೆ ಸೆಲ್ಫ್ ಎನ್ಕ್ವೈರಿ ಆತ್ಮವಿಚಾರ ಅಂತ ಹೇಳೋದು ಇದನ್ನು ರಮಣ ಮಹರ್ಷಿಗಳು ಶಂಕರಾಚಾರ್ಯರು ಕಡೆಗೆ ಶ್ರೀ ಶಂಕರಾಚಾರ್ಯರು ಕಡೆಗೆ ಆತ್ಮಾನಂದ ಕೃಷ್ಣ ಮೆನನ್ ಅಂಥವರೆಲ್ಲ ಹೇಳ್ಕೊಟ್ರು ಆ ಮೆಥಡ್ ಹೇಳ್ಕೊಟ್ಟು ಅದನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ ಹೇಳ್ಕೊಡ್ತೇನೆ ಸೊ ಅದರರ್ಥ ನೀವು ಭಜನೆ ಮಾಡೋದು ನಾನು ಯಾವಾಗಲೂ ಭಜನೆ ಪೂಜೆ ನಿಲ್ಲಿಸ್ಬೇಡಿ ಅಂತ ಹೇಳಿಲ್ಲ ನೀವು ಏನು ಮಾಡೋ ಉದ್ದೇಶ ಇರ್ತದೆ ಮುಂಚೆ ಮಾಡಿದರೆ ನಂಗೆ ಶಾಂತಿ ಸಿಗುತ್ತೆ ಅಂತಿತ್ತು ಇನ್ನು ಶಾಂತಿಯಿಂದ ಮಾಡ್ತೇನೆ ಅಷ್ಟೇ ವ್ಯತ್ಯಾಸ
ನಾ ಹೇಳೋದು ಎಲ್ಲ ಸಂಸಾರದಲ್ಲಿ ಎಲ್ಲಾನು ಅನುಭವಿಸ್ತಾ ಹೋಗ್ದಂಗೆ. ಈಗ ಚಿಕ್ಕ ಹುಡುಗಿ, ಈಗ ಅವ್ರ ಹುಡುಗಿ ಅಷ್ಟು ಇರೋಷ್ಟು ವಯಸ್ಸಲ್ಲಿ ಏನಾದ್ರು ಒಂದು ಚೆಕ್ ಅಂತ ಹೇಳಿದ ತಕ್ಷಣ ರೈಸ್ ಆಗ್ಬಿಡು ಕೋಪ. ಈಗ ವಯಸ್ಸಾಗ್ತಾ ಇರ್ತಾರೆ ನಮ್ಗೆ ಸ್ವಲ್ಪ ಕೋಪ ಡೌನ್ ಆಗ್ತಿದೆ. ಅವ್ರು ಎಷ್ಟೇ ಕುಣಿತಿದ್ರು ನಾವು ತಣ್ಣು ಕೂತಿರ್ತೀವಿ. ಆಗ ಈಗ ಅಮ್ಮನ್ ಕ್ಲಾಸ್ ಅಲ್ಲಿ ಇರೋಷ್ಟು ಮಾತ್ರ ತಣ್ಣಗಿರ್ತೀವಿ. ಅಮ್ಮನ್ ಕ್ಲಾಸ್ ಬಿಟ್ಟು ತಕ್ಷಣ ಬಂತು ಅಲ್ಲಿ ಚೆಕ್ ಅಂತಂದ್ರೆ ನಮ್ಗ ಅಚಾನಕ್ ನಮ್ಮ ಮನಸ್ಥಿತಿ ಸ್ವಲ್ಪ ಕದಡ ಹೋಗುತ್ತೆ. ಅದ ಮಕ್ಕಳು ಇಷ್ಟ ಆಗದೆ ಇದ್ರು ನಮಗೆ ಕದಡುತ್ತೆ, ಅಯ್ಯೋ ಹೀಗಾಯ್ತಲ್ಲ ಹೀಗಾಯ್ತಲ್ಲ ಅಂತ ಮನ್ಸ್ಗೆ ನೋವಾಗೇ ಆಗುತ್ತೆ. ಆದ್ರೆ ಆ ಟೈಮಲ್ಲಿ ಶಾಂತಿ ತಗೋಬೇಕು. ಈಗ ಅಲ್ಲ ಅದೇ ಅಲ್ಲಿ ಅಂದ್ರೆ ಕಷ್ಟ, ಅದು ತಕ್ಷಣ ಒಂದ್ ಸೆಕೆಂಡ್ ಆಗುತ್ತೆ, ಆಮೇಲೆ ಗ್ಯಾಪ್ಕ ಬರುತ್ತೆ. ಅಮ್ಮ ಹೇಳಿ ಅವ್ರ ಯಾವ್ದೇ ಪದ ಅನ್ನೋ ಗ್ಯಾಪ್ಕ ಬರುತ್ತೆ. ಕೂತಾಗ ನಿಂತಾಗ ತಪ್ಪು ಮಾಡಕ್ ಹೋದಾಗ ಹಿಂದೆ ಹೋಗ್ತಿವಿ, ಮಾಡಬಾರ್ದು. ಸರಿಯಪ್ಪ, ಈಗ ಈ ಕ್ಲಾಸ್ ಬೇಕು ಬೇಡ ನಿಮ್ಗೆ? ಯಾಕೆ ನೋಡಿ, ಅಲ್ಲಿ ವಿಷಯ ಅಂದ್ರೆ ಡಿಫ್ರೆನ್ಸ್ ಏನಂದ್ರೆ ಇವೆಲ್ಲ ಏನಾಗುತ್ತೆ, ನಿಮ್ಗೆ ಎಲ್ಲ ಸಾಧನೆಗಳು ಏನ್ ಮಾಡಿದ್ರಿ, ಜಪ ತಪ ಅಲ್ಲಲ್ಲ ಎಲ್ಲ ಮೆಟ್ಲುಗಳೇ, ಅವೆಲ್ಲ ಮೆಟ್ಲುಗಳೇ. ಇಲ್ಲಿ ಏನಂದ್ರೆ ನಾನು ಅಭ್ಯಾಸ ಮಾಡ್ತಾ ಇದ್ದೇನೆ ಅಂತ, ಆಯ್ತಾ? ಅಲ್ಲಿಂದ ನಾನು ಯಾರು ಅಂತ ಪ್ರಶ್ನೆ ಮಾಡಿದಾಗ ಆ ನಾನುನಲ್ಲಿ ಪರಿವರ್ತನೆ ಆಗುತ್ತೆ. ಒಂದು ಆ್ಯಕ್ಷನ್ನು, ಇನ್ನೊಂದು ಅಲ್ಲಲ್ಲ ಇರುವಿಕೆ, ನನ್ನ ಅಸ್ತಿತ್ವ. ಈಗ ಉದಾಹರಣೆಗೆ ಹೇಳ್ತೇನೆ, ನನ್ನ ಎಕ್ಸಿಸ್ಟೆನ್ಸ್, ಅದರ ಬಗ್ಗೆ ಚಿಂತನೆ. ಸೊ ಅದ್ರ ಬಗ್ಗೆ ಚಿಂತನೆ ಮಾಡಿದಾಗ ಏನಾಗುತ್ತೆ, ನನ್ನಲ್ಲಿ ಬೇಸಿಕ್ ಫಂಡಮೆಂಟಲ್ ಚೇಂಜಸ್ ಆಗ್ತವೆ. ಆ ಫಂಡಮೆಂಟಲ್ ಚೇಂಜಸ್ ಆಧ್ಯಾತ್ಮ ಅಂತ ಹೇಳ್ತೇವೆ. ಈಗ ನೀವು ಮಾಡ್ತಿರೋದು ಎಲ್ಲವೂ ಆಧ್ಯಾತ್ಮಕ್ಕೆ ಸಾಧನೆ ಪೂರಕ, ಮನಸ್ಸು ಪರಿಶುದ್ಧ ಮಾಡಿ, ಮನಸ್ಸಿಗೆ ಶಾಂತವಾಗಿ ಮಾಡಿ, ಆಧ್ಯಾತ್ಮ ಸಾಧನೆಗೆ ನಿಮ್ಮನ್ನು ಪಕ್ಕ ಮಾಡ್ತೀವಿ. ಗುರುಜಿ ಅವರೇ, ಎರಡು ಗಿಳಿ ಮರಿ ಇರುತ್ತೆ, ಎರಡು ಗಿಳಿ ಸಣ್ಣ ಮರಿ, ಒಬ್ಬ ಕಟ್ಗ ಸಾಕ್ತಾನೆ, ಇನ್ನೊಬ್ಬ ಸಾಧು ಸಾಕ್ತಾನೆ. ಕಟ್ಗ ಸಾಕದ್ದು ಕತ್ತರಿಸು ಕತ್ತರಿಸು, ಸಾಧು ಸಾಕದ್ದು ಬಂದು ಕೂತ್ಕಡೆ ಹಣ್ಣು ತಿನ್ನಿ ಅಂತ ಹೇಳುತ್ತೆ. ಇಲ್ಲಿ ನಾವು ಇಷ್ಟು ಜನ ಏನೋ ಇವ್ರು ಮಾತಾಡೋದು ತಮ್ಮ ಮಾರ್ಗದರ್ಶನದಲ್ಲಿ ನಮ್ ನಮ್ಮ ಪರಿಸರಕ್ಕೆ ತಕ್ಕಂತೆ ಮಾತಾಡಿದ್ವಿ, ನಾ ಪರಿಪಕ್ವತೆ ಹೋಗ್ಬೇಕು ಅಂತಕ್ಕಂಥ ವಿಚಾರ ಇನ್ನು ಮೂಡ್ ಬರಲಿಲ್ಲ. ಬ್ಲಾಂಕ್ ಸ್ಕ್ರೀನ್ ಅದು, ಇಲ್ಲಿ ಮೂರು ಗಂಟೆ ಒಂದು ಫಿಲಮ್ ಬಿಟ್ಟು ಮುಗಿದ್ಮೇಲೆ ಬ್ಲಾಂಕ್ ಅದು. ನೋಡ್ರಿ ಆಬ್ಜೆಕ್ಷನ್ ಕೇಳಿದ್ರೆ ಅವರು ಅವ್ರು ಹೇಳ್ತಾರೆ, ಇದೆಲ್ಲ ನೀವು ಎಲ್ಲ ಪ್ರಶ್ನೆಗಳು ಶಾಂತಿ ನನ್ನಲ್ಲಿ ಬೇಕು ಅಂತ ಪ್ರಶ್ನೆ. ನೀವು ಎಂ ಬಿ ಎ ಮಾಡ್ತಿದ್ರ, ಎಂ ಬಿ ಎ ದೃಷ್ಟಿಯಿಂದ ಶಾಂತಿ ಹುಡ್ತಿದ್ರ, ಅವರು ಇಂಜಿನಿಯರಿಂಗ್ ದೃಷ್ಟಿಯಿಂದ ಶಾಂತಿ ಹುಡ್ತಿದ್ರ, ಅವರು ಪಾಪ ಮನೇಲಿ ಸಂಸಾರದಲ್ಲಿ ಶಾಂತಿ ಹುಡ್ತಾ ಇದಾರೆ. ಈ ನಿಜವಾದ ಶಾಂತಿಯನ್ನು ಹುಡುಕೋರು ಯಾರು ಇದಾರೆ ಇಲ್ಲಿ? ನಿಮ್ ನಿಮ್ಮ ಪರಿಸರಕ್ಕೆ ಅನುಸಾರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಗಲ್ಲ, ನೀವು ಈಗ ನಮ್ಮ ಎಂ ಬಿ ಎ ಡಿಫೆಂಡ್ ಮಾಡ್ತಾರೆ ಬಹಳ ಲಾಜಿಕಲಿ. ಸರ್, ನಾವು ಎಂ ಬಿ ಎ ಅಥವಾ ಬಿ ಮೂಲಕ, ಅಲ್ಲ ಹೇಳಿ ಹೇಳಿ ಅವ್ರಿಗೆ ಹೇಳಿ ಅವ್ರ ಪ್ರಶ್ನೆ ಗೊತ್ತೇಳಿ. ಈಗ ಅವ್ರ ಪ್ರಶ್ನೆ, ಬಿ ಅಥವಾ ಎಂ ಬಿ ಎ ಮೂಲಕ ಶಾಂತಿ ಕೇಳ್ತಾ ಇಲ್ಲ ನಾವು, ಓವರ್ ಆಲ್ ಆಗಿ ನಾವು ಕೇಳ್ತಾ ಬೇಸಿಕ್ ಬಂದಿದ್ದು ಎಂ ಬಿ ಎನೆ. ನೀವು ಎಂ ಬಿ ಎ ಮಾಡ್ತಾ ಸತ್ಯ ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನ ಬಿಟ್ಟು ನೀವು ಮಾತಾಡಿ. ಆರ್ಡಿನರಿ ಪರ್ಸನ್ ಆಗಿ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ಬೇರೆ ವಿಚಾರವಾಗಿ ಜನ ಟ್ರಿಗರ್ ಮಾಡೋದನ್ನ ನಾನು ಹೇಳ್ತಾ ಇದ್ದೀನಿ ಸರ್. ಎಂ ಬಿ ಎ ಪಾರ್ಟ್ ಆಫ್ ಲೈಫ್ ಅಷ್ಟೇ. ದ್ವಂದ್ವ ಸಿಕ್ಕಾಕತ್ತು ಬ್ಲಾಂಕ್ ಸ್ಕ್ರೀನ್ ನೋಡಿ, ಬ್ಲಾಂಕ್ ಸ್ಕ್ರೀನ್ ಕಳೆದ ಲಾಸ್ಟ್ ಟೂ ಅವರ್ಸ್ ಇಂದ ಒಂದಷ್ಟು ಸಿನಿಮಾ ನೋಡಿದ್ ಈಗ ಬ್ಲಾಂಕ್ ಇದೆ. ವೈ ಯು ಆರ್ ನಾಟ್ ಕನ್ವರ್ಟಿಂಗ್ ಯುವರ್ ಸೆಲ್ಫ್ ಟು ಬ್ಲಾಂಕ್? ದಟ್ ಬ್ಲಾಂಕ್ ಇಟ್ಸೆಲ್ಫ್ ಇಸ್ ದಿ ಪೀಸ್, ಶಾಂತಿ. ಓಕೆ, ಅದನ್ನು ಹುಡ್ಕೋಣ ಅವ್ರಿಗೆ. ಸೊ ಈಗ ಎಲ್ರು ಆ್ಯಕ್ಚುಲಿ ನಾನು ಸಹಜವಾಗಿ ಎಲ್ಲರೂ ಅವರವರ ಬ್ಯಾಕ್ಗ್ರೌಂಡಿಂದ ಅವರವರ ಪರಿಸರದಿಂದ ಪ್ರಶ್ನೆ ಕೇಳೋದು ಶಾಂತಿ. ನೀವು ಆ ಪರಿಸರ ಬಿಟ್ಟು ಪ್ರಶ್ನೆ ಕೇಳೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಮನಸ್ಸು ಗೊತ್ತಾಗಲ್ಲ.
ಸೊ ಇಲ್ಲಿ ಇಷ್ಟು ಏನು ಕನ್ಕ್ಲೂಷನ್ ಆಯ್ತು ಅಂದರೆ ನೀವು ಬೇರೆ ಬೇರೆ ಪ್ರಯತ್ನ ಮಾಡ್ತೀರಾ, ಇಂಜಿನಿಯರಿಂಗ್ ಓದ್ತೀರಾ, ಭಜನೆ ಮಾಡ್ತೀರಾ, ಪೂಜೆ ಮಾಡ್ತೀರಾ, ಎಲ್ಲವೂ ಶಾಂತಿಗೋಸ್ಕರ ಮಾಡ್ತೀರಾ ಆಯಿತಾ. ಈಗ ಸಹಜವಾಗಿ ಶಾಂತಿ ಸಿಗಲಿ ಸಾಧ್ಯ ಇದೆಯೋ ಅದು ಹೇಗೆ ಅನ್ನೋ ಪ್ರಶ್ನೆಗೆ ಇಷ್ಟೊತ್ತಿಗೆ ಆ ಪ್ರಶ್ನೆ ಇದೆ ಅವ್ರಿಗೆ ಗೊತ್ತಿಲ್ಲ, ಅಂಥ ಪ್ರಶ್ನೆ ಇದೆ ಅಂತ ಗೊತ್ತಿಲ್ಲ ಅವರಿಗೆ. ಇಷ್ಟೊತ್ತಿಗೆ ಏನು ಗೊತ್ತಿತ್ತು, ಶಾಂತಿಗೋಸ್ಕರ ಏನೋ ಮಾಡಬೇಕಂತ ಗೊತ್ತಿತ್ತು ಆಯಿತಾ. ಈಗ ಶಾಂತಿಯನ್ನು ಸಹಜವಾಗಿ ನನ್ನಲ್ಲಿ ನಾನೇ ಶಾಂತಿ ಸ್ವರೂಪ ಅಂತ ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ. ಅದನ್ನು ಹೇಗೆ ಅಂತ ನೋಡೋಣ ಮುಂದೆ. ಸರಿನಾ, ಈ ಒಂದು 5 ನಿಮಿಷ ಒಂದು 10 ನಿಮಿಷ ಬಯಾಲಜಿಕಲ್ ಬ್ರೇಕ್ ಕೊಟ್ಟರೆ ಎಲ್ಲರಿಗೂ ಶಾಂತಿ ಸಿಗುತ್ತೆ, ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲರೂ ಅಶಾಂತರಾಗಿಬಿಟ್ಟಿದ್ದಾರೆ.